ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ವಿಧಾನಸಭೆ ಚುನಾವಣೆಯ ಮೂಡ್ನತ್ತ ರಾಜಕೀಯ ಪಕ್ಷಗಳು ಹೊರಳುತ್ತಿರುವಾಗಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮಂಗಳವಾರ ನೀಡಿರುವ ತೀರ್ಪು ಈಗ ರಾಜ್ಯದಲ್ಲಿ ಚುನಾವಣಾ ಪರ್ವಕ್ಕೆ ವೇದಿಕೆ ಸೃಷ್ಟಿಸಿದೆ. ವಿಧಾನ ಪರಿಷತ್ನ 7 ಸ್ಥಾನ, ರಾಜ್ಯಸಭೆಯ 4 ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಅಷ್ಟರಲ್ಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ನಂತರ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಗೆ ಚುನಾವಣೆ ನಡೆಯೋದು ಬಹುತೇಕ ಖಚಿತವಾಗಿದೆ. ನಾಯಕತ್ವ ಬಲವರ್ಧನೆ, ಪಕ್ಷ ಸಂಘಟನೆಯಲ್ಲಿ ಚುರುಕುತನ, ಪಕ್ಷಾಂತರ ಚಟುವಟಿಕೆ ಕೂಡ ತೀವ್ರಗೊಳ್ಳಲಿದೆ. ರಾಜಕೀಯ ಕಣದ ಪೂರ್ಣ ಚಿತ್ರಣ ಇಂದಿನ ಮುಖಪುಟ ವರದಿಯಲ್ಲಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆಯ ವಿಚಾರ ಮತ್ತೆ ಗರಿಗೆದರಿದೆ. ಸಿಎಂ ಬಸವರಾಜ ಬೊಮ್ಮಾಯಿಯವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ಭೇಟಿ ಮಾಡೋದಕ್ಕೆ ನವದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಬುಧವಾರ ಸಂಜೆ ವೇಳೆಗೆ ಅವರು ಗೃಹ ಸಚಿವರನ್ನು ಭೇಟಿ ಮಾಡುವ ಸಾಧ್ಯತೆಗಳಿವೆ. ಮಂಗಳವಾರ ಕೇಂದ್ರ ಆರೋಗ್ಯ ಸಚಿವರನ್ನು ಸಿಎಂ ಬೊಮ್ಮಾಯಿ ಭೇಟಿ ಮಾಡಲಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಲಿದೆ ಅನ್ನೋ ಮಾತು ಬಿಜೆಪಿ ಪಾಳೆಯದಲ್ಲಿ ಕೇಳಿ ಬರುತ್ತಿರೋದ್ರಿಂದ ಈ ಬಗ್ಗೆ ಚರ್ಚೆ ಆಗುತ್ತದೆಯೇ ಅನ್ನುವ ಕುತೂಹಲ ಸೃಷ್ಟಿಯಾಗಿದೆ. ಪೂರ್ಣ ವಿವರಕ್ಕೆ ಮುಖಪುಟ ಓದಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿ ಅಕ್ರಮದ ಉರುಳು ನೇಮಕಾತಿ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಸುತ್ತಿಕೊಂಡಿದೆ. ಅಕ್ರಮದಲ್ಲಿ ಶಾಮೀಲಾದ ಆರೋಪದಲ್ಲಿ ಪೊಲೀಸ್ ನೇಮಕಾತಿ ವಿಭಾಗದ 4 ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಸಿಐಡಿ ಬಂಧಿಸಿದೆ. ಇಬ್ಬರು ಮಧ್ಯವರ್ತಿಗಳು ಸೇರಿದಂತೆ ಬೆಂಗಳೂರಲ್ಲಿ ಬಂಧಿತರ ಸಂಖ್ಯೆ 22ಕ್ಕೆ ಏರಿಕೆಯಾಗಿದೆ. ತನಿಖೆ ಕುರಿತ ಪೂರ್ಣ ಮಾಹಿತಿ ಇಂದಿನ ವಿಜಯವಾಣಿಯಲ್ಲಿದೆ. ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಮಂಗಳವಾರ ಬೆಳಗ್ಗೆ ವಿಶೇಷ ಪೂಜೆಗಳ ಮಧ್ಯೆ ನರಬಲಿ ಎಚ್ಚರಗೊಂಡು ನೆರೆದಿದ್ದ ಭಕ್ತ ಸಮೂಹವನ್ನು ವಿಸ್ಮಯಗೊಳಿಸಿತು. ಸೋಮವಾರ ತಡರಾತ್ರಿ ಗ್ರಾಮದ ಶ್ರೀ ಸೀಗಮಾರಮ್ಮ ದೇಗುಲದ ಅರ್ಚಕ ಉಮೇಶ್ ಅವರ ಕೈಯಿಂದ ಚಿಮ್ಮಿದ ಅಕ್ಷತೆ ಪ್ರೋಕ್ಷಣೆಗೆ ದೈಹಿಕ ಶಕ್ತಿ ಕುಸಿದು ಪ್ರಜ್ಞೆ ತಪ್ಪಿದ್ದ ಕುರಿ ಸೀಗನಾಯಕ ಮಂಗಳವಾರ ಬೆಳಿಗ್ಗೆ ಗುಂಡೇಗಾಲದ ಒಳಗೆರೆ ಹುಚ್ಚಮ್ಮನ ಕೇಲು ತೀರ್ಥ ಪ್ರೋಕ್ಷಣೆಯಿಂದ ಮತ್ತೆ ಕಣ್ತೆರೆದು ಎಲ್ಲರನ್ನ ಚಕಿತಗೊಳಿಸಿದರು. ಏನಿದು ಆಚರಣೆ, ಯಾಕೆ ನರಬಲಿ ನಡೆಯುತ್ತದೆ, ಇನ್ನಿತರ ಕುತೂಹಲಕರ ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟದ ವರದಿ ನೋಡಿ. ಆರ್ಥಿಕ ಹಾಗೂ ರಾಜಕೀಯ ಬಿಕ್ಕಟ್ಟಿನಿಂದ ಕಂಗೆಟ್ಟಿರುವ ಶ್ರೀಲಂಕಾದಲ್ಲಿ ಮಂಗಳವಾರವೂ ಹಿಂಸಾಚಾರ ಮುಂದುವರೆದಿದ್ದು ಸಾವಿನ ಸಂಖ್ಯೆ 8ಕ್ಕೇರಿದೆ. ರಾಜಪಕ್ಷ ಕುಟುಂಬದ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದ್ರು. ಅಧ್ಯಕ್ಷ ಗೋತಬಯ ರಾಜಪಕ್ಷ ಇನ್ನೂ ಅಧಿಕಾರ ಮತ್ತು ಭದ್ರತಾ ಪಡೆಗಳ ಮೇಲಿನ ಹಿಡಿತದೊಂದಿಗೆ ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ. ರಾಜಪಕ್ಷೆ ಕುಟುಂಬ ಮತ್ತು ಅವರ ನಿಷ್ಠರು ವಿದೇಶಕ್ಕೆ ಪಲಾಯನ ಮಾಡುವುದನ್ನು ತಡೆಯುವ ಉದ್ದೇಶದಿಂದ ಪ್ರತಿಭಟನಾಕಾರರು ಕೊಲಂಬೋದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳುವ ಮಾರ್ಗದಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿ ನಾಕಾಬಂದಿ ಹಾಕಿದ್ದಾರೆ. ಪೂರ್ಣ ಮಾಹಿತಿಗಾಗಿ ಇಂದಿನ ದೇಶ ವಿದೇಶ ಪುಟ ಓದಿ. ಪಂಡಿತ್ ಶಿವಕುಮಾರ್ ಶರ್ಮಾ ಮತ್ತು ಸಂತೂರ್ ಎರಡೂ ಒಂದೇ ಅಂದುಕೊಂಡಿದ್ದೇವೆ. ಸಂತೂರು ಎಂದಾಕ್ಷಣ ಪಂಡಿತರ ಮುಖ ಕಣ್ಣು ಮುಂದೆ ಬಂದು ಹೋಗುತ್ತೆ. ಅಂತಹ ಮಹಾನ್ ವ್ಯಕ್ತಿ ಇಂದು ನಮ್ಮ ಜೊತೆಗೆ ಇಲ್ಲ ಅಂತ ನಂಬೋದಕ್ಕೆ ಸಾಧ್ಯವಿಲ್ಲ. ಅವರ ಲಯಕಾರಿ ನನ್ನ ಮೇಲೆ ಬಹಳ ಪ್ರಭಾವ ಬೀರಿತ್ತು. ನನ್ನಂತಹ ಅನೇಕ ಸಂಗೀತಗಾರರಿಗೆ ಅವರು ಹೊಸ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಹೀಗೆ ಪ್ರಸಿದ್ಧ ಸಂಗೀತಕಾರ ಪಂಡಿತ್ ಪ್ರವೀಣ್ ಘೋಡ್ಖಿಂಡಿ ನುಡಿ ನಮನ ಸಲ್ಲಿಸಿದ್ದಾರೆ. ವಿಸ್ತೃತ ಬರಹ ಚಿಂತನ ಪುಟದಲ್ಲಿ ಪ್ರಕಟವಾಗಿದೆ. ಸಾಯಿ ಪಲ್ಲವಿ ಸೋಮವಾರ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. 31ನೇ ವರ್ಷಕ್ಕೆ ಕಾಲಿಟ್ಟಿರುವ ಅವರಿಗೆ 2 ಭರ್ಜರಿ ಗಿಫ್ಟ್ಗಳು ಸಿಕ್ಕಿವೆ. ಕಮಲ್ ಹಾಸನ್ ನಿರ್ಮಾಣದ ಚಿತ್ರವೊಂದಕ್ಕೆ ಸಾಯಿ ಪಲ್ಲವಿ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಗಾರ್ಗಿ ಎಂಬ ಇನ್ನೊಂದು ಚಿತ್ರವು ಅಧಿಕೃತವಾಗಿ ಘೋಷಣೆಯಾಗಿದೆ. ಎರಡು ಚಿತ್ರದ ವಿವರ ತಿಳಿಯಲು ಉಲ್ಲಾಸ ಪುಟ ಓದಿ. ಒಡಲಿನ ಜೀವ ಕಾಯುವ ಉಸಿರಿನಂತೆ ತಂತ್ರಜ್ಞಾನದ ಆವಿಷ್ಕಾರಗಳು ಜನಜೀವನದ ಜೊತೆಗೆ ಬೆರೆತು ಹೋಗಿವೆ. ದಶಕಗಳ ಹಿಂದೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಅನ್ನುವಂತೆ ಸುದ್ದಿಯಾಗ್ತಿದ್ದ ದೇಶೀಯ ತಂತ್ರ ಗಮನ ಸೆಳೆಯತೊಡಗಿದೆ. ಅಂತಹ ಆವಿಷ್ಕಾರಗಳನ್ನು ಪರಿಚಯಾತ್ಮಕವಾಗಿ ಅವಲೋಕಿಸುವ ಲೇಖನ ಇಂದಿನ ಮಸ್ತ್ ಪುರವಣಿಯಲ್ಲಿದೆ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.